अदे रोल कॉल ओ शंकर इन फॉरेन टूर गे विष्णु विष्णु परमात्मा एल्ला पा इदिया ओ सुबंगरु नमस्कार बरबेकु दयमाडि नमस्कार नमस्कार एल्ला चेन्नागिद्दीर अल्ले बहळ वर्ष आयतु निम्मन्नेल्ल नोडि चेन्नागिद्दीरि ताने ಏನಯ್ಯ ವಿಷ್ಣು ಎಲ್ಲಯ್ಯ ನಿನ್ನನ್ನ ಹುಡುಕಾಡೋದು ಮನೆಯಲ್ಲಿ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಆ ಕೃಷ್ಣ ಪರಮಾತ್ಮನನ್ನಾದರೂ ಕಷ್ಟಪಟ್ಟು ಹುಡುಕಬಹುದು ಆದ್ರೆ ನಿನ್ನನ್ನ ಹುಡುಕೋದು ಕಷ್ಟ ನೋಡು ಯಾರನ್ನ ಕೇಳಿದ್ರೂ ಗೊತ್ತಿಲ್ಲ ಅಂತಾರೆ ತುಬಣ್ಣರೆ ಪ್ರತಿದಿನ ಸಾಯಂಕಾಲ ನಾವು ಇಲ್ಲೇ ಸೇರ್ತೀವಿ ಇಂಥ ಭೂತ ಬಂಗ್ಲೆಲೇನೇ ನೀವೆಲ್ಲ ವಾಸ ಮಾಡೋದು ನಾನೇನಾದರೂ ಈ ಸಾರಿ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ನಿಮಗೆ ಏನು ಮಾಡ್ತೀನಿ ಗೊತ್ತಾ ಒಂದು ಕ್ಲಬ್ ಕಟ್ಟಿಸ್ತೀನಿ ಅಲ್ಲಿ ಆಟದ ಮೈದಾನ ಇರುತ್ತೆ ಲೈಬ್ರರಿ ಇರುತ್ತೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ರೇ ಸ್ವಾಮಿ ಅಮಕ್ರಿ ಭದ್ರವಾಗಿ ಅಮಕ್ರಿ ಪ್ರತಿ ಸಾರಿನೂ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಲ್ಲಿ ಕಡಿತೀನಿ ಇಲ್ಲಿ ಕಿಸಿತೀನಿ ಅಂತ ಹೇಳ್ತೀರ ಹೊರತು ಇದುವರೆಗೂ ಏನು ಕಿಸಿಲಿಲ್ಲ ಬಿಡಿ ಸರ್ ಕಂಡಿದ್ದೇವೆ ಹೋಟೆಲ್ ರಾಮಯ್ಯನು ಇದನ್ನ ಹೇಳಿದ್ದ ಜೊತೆಗೆ ಪೊಲೀಸ್ನವರು ನಿಮ್ಮ ತಂಟೆಗೆ ಬರ್ದೇ ಇದ್ದಾವ ನೋಡ್ಕೊಳ್ತೀವಿ ಅಂತ ಹೇಳಿದ್ದ ಆದ್ರೆ ಆಗಿದ್ದೇನು ಕಾಲೇಜಲ್ಲಿ ಯಾರೋ ಮಾಡಿದ ಗಲಾಟೆಗೆ ಪೊಲೀಸ್ನವರು ಮೊದಲು ನಮ್ಮನ್ನ ಹೇಳ್ಕೊಂಡ್ರು ನಮ್ಮ ಬೆನ್ ಮೂಳೆ ಎಲ್ಲ ಮುರಿದು ಬಿಟ್ರು ಏನೋ ದೊಡ್ಡ ಮನುಷ್ಯ ರಾಮಯ್ಯ ಮಾತು ಕೊಟ್ಟಿದ್ನಲ್ಲ ಅಂತ ಇವನ ಹೆಸರು ಹೇಳಿದ್ರೆ ರಾಮಯ್ಯ ಗೀಮಯ್ಯ ನಿಮ್ ಸಹಾಯಕ್ಕೆ ಬರಲ್ಲ ಅಂತ ಯಕ್ಕಶ್ಚಿತ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ಬಿಟ್ಟ ಮಗಕೊಂಡು ಜಡ್ಬಿಟ್ಟ ಈ ಸಾರಿ ನನ್ನ ಎಲೆಕ್ಷನ್ ನಲ್ಲಿ ಗೆಲ್ಲಿಸಿ ನೋಡಿ ಆಮೇಲೆ ಏನಾದರೂ ಆ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ಮ ಮಾತು ಕೇಳದೆ ತರಲೆ ಮಾಡಿದ್ರೆ ಅವನ್ನ ಇಲ್ಲಿಂದ ಎತ್ತಗಡೆ ಮಾಡಿಸ್ಬಿಡ್ತೀನಿ ವಂಡರ್ಫುಲ್ ಸರ್ ಬ್ರದರ್ ವಿಷ್ಣು ಈ ಸಾರಿ ನನ್ನ ಗುರುತು ಏನು ಅಂತ ಗೊತ್ತಿದೆಯಲ್ಲ ಏನು ಕತ್ತೆ ಆ ಕತ್ತೆ ಊರಿನ ಕೊಳೆ ಬಟ್ಟನ್ನೆಲ್ಲ ಹೊತ್ಕೊಂಡು ಹೋಗ್ ತೊಳೆಯೋ ಕತ್ತೆ ಹಾಗೆ ಈ ಸಮಾಜದಲ್ಲಿರೋ ಕೊಳೆ ಅಂತ ತೊಳೆಯೋದಕ್ಕೆ ಪರಮ ಪವಿತ್ರವಾದ ಆ ಕತ್ತೆ ಗುರುತೇ ಇಟ್ಕೊಂಡಿದ್ದೀನಪ್ಪ ವಂಡರ್ಫುಲ್ ವಂಡರ್ಫುಲ್ ಸುಬ್ಬಣ್ಣರೇ ನೀವು ಕತ್ತೆ ಹಾಗೆ ನಮ್ಮ ದೇಶ ದುಡಿಯೋ ಆಗಿದ್ರೆ ನಿಮಗೆ ಗೆಲುವು ಖಂಡಿತ ಆಯ್ತು ಸಂತೋಷ ನೀವಿಷ್ಟು ಹೇಳಿದ ಮೇಲೆ ನನಗೆ ಭರವಸೆ ಇದೆ ನಿಮಗೆ ಅಂತಲೇ ಎರಡು ಜೀಪ್ ಇರುತ್ತೆ 24 ಅವರ್ಸ್ ಟ್ಯಾಂಕಿನ ತುಂಬಾ ಪೆಟ್ರೋಲ್ ತುಂಬಿರುತ್ತೆ ಆದ್ರೆ ಒಂದು ಮಾತು ಓಟ್ ಮಾತ್ರ ಈ ಕಡೆಯಿಂದ ಆ ಕಡೆ ಹೋಗಬಾರದು ಎಲ್ಲ ನನ್ನ ಕಡೆನೆ ತಗೋ ವಿಷ್ಣು ಇದು ಖರ್ಚಿಗೆ ಅಂತ ಇನ್ನೂ ಬೇಕಾದ್ರೆ ನನ್ ಕೇಳೋ ಧಾರಾಳ ಕೊಡ್ತೀನಿ ಸುಬ್ಬಣ್ಣವ್ರೆ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಹೊಲದಲ್ಲಿರೋ ಪ್ರತಿ ಓಟು ನಿಮ್ ಜೇಬಲ್ಲಿ ಇರುತ್ತೆ ಅಂತ ಹೇಳ್ಕೊಡಿ ನೋಡ್ರಪ್ಪ ಎಲ್ಲಾ ಕೆಲಸನೂ ಶಾಂತಿ ಅಹಿಂಸೆಯಿಂದಲೇ ನಡಿಬೇಕು ಹಿಂಸೆ ಅಂದ್ರೆ ನನಗಾಗೋದಿಲ್ಲ ಯಾಕೆ ಅಂದ್ರೆ ಅಹಿಂಸೆ ನಮ್ಮ ರಾಷ್ಟ್ರದ ನೀತಿ ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ನೀವೇನು ಕೊರತೆ ಮಾಡ್ಕೋಬೇಡಿ ಬೇಕಾದಾಗ ಮಜಾ ಮಾಡಿ ಎಂಜಾಯ್ ಯುವರ್ ಲೈಫ್ Shanti. For more updates, like, comment, subscribe to our channel.